ಮುಂದೆ ಏನು ಯೋಚನೆ ಹಾಕೊಂಡಿದ್ದೀವಿ ಅದೆಲ್ಲ ನನ್ನ ಗಮನಕ್ಕೆ ತಂದಿದ್ದಾರೆ. ಸೊ ಈಗಾಗಲೇ ತಮಗೂ ಎಲ್ಲ ಗೊತ್ತಿದೆ, ದೆಹಲಿ ಬಿಟ್ರೆ ಬೆಂಗಳೂರು ನಮ್ಮ ಮೆಟ್ರೋನೇ ಇಡೀ ದೇಶದಲ್ಲಿ ದೊಡ್ಡ ಮೆಟ್ರೋ ಇದೆ. ಒಳ್ಳೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಮ್ಮ ಮೆಟ್ರೋ ನಡೀತಾ ಇದೆ. ಇದಕ್ಕೆ ಮೊದಲಿಂದ ಕೂಡ ಒಂದು ಒಳ್ಳೆ ಫೌಂಡೇಶನ್ ಕೂಡ ನಮ್ಮೆಲ್ಲ ನಾಯಕರುಗಳು ಅಧಿಕಾರಿಗಳು ಎಲ್ಲ ಸೇರಿ ಕಷ್ಟಪಟ್ಟು ಈ ಮೆಟ್ರೋ ಬೆಳೆಸಿದ್ದಾರೆ. ಸದ್ಯಕ್ಕೆ ಒಂದು ಸುಧಾರಣೆ ಆಗ್ತಾ ಇದೆ, ಅದೇ ಬಹಳ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಬ್ರು ಕೂಡ 50-50 ಹಣ ಕೊಟ್ಟು ಈ ಸಂಸ್ಥೆ ಬಹಳ ಚೆನ್ನಾಗಿ ನಡೀತಾ ಇದೆ. ಈಗ ಸದ್ಯಕ್ಕೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಿಟ್ಟು ನಮ್ಮ ವರ್ಕಿಂಗ್ ಅಲ್ಲಿ ಆ ಇನ್ವೆಸ್ಟ್ಮೆಂಟ್ ಬಿಟ್ಟು ಮಿಕ್ಕಿದ್ದು ಸ್ವಲ್ಪ ಸಾಧಾರಣವಾಗಿ ಒಂದು 6 ಕೋಟಿ ರೂಪಾಯಿ ಮಾತ್ರ ಲಾಭದಲ್ಲಿ ಬರ್ತಾ ಇದೆ. 48 ಕೋಟಿ ರೂಪಾಯಿ ಅಷ್ಟು ಏನು ನಮ್ಮ ಯಾರು ಟ್ರಾವೆಲ್ ಮಾಡ್ತಾ ಇದಾರೆ ಅಲ್ಲಿಂದ ಬರ್ತಾ ಇದೆ. 42 ಕೋಟಿ ರೂಪಾಯಿ ಅಷ್ಟು ಆಪರೇಷನ್ ಖರ್ಚಾಗ್ತಾ ಇದೆ. ಮುಂದೆ ಕೂಡ ಇನ್ನ ಸೆಕೆಂಡ್ ಫೇಸ್ ಮಾಡಲಿಕ್ಕೆ ಕೆಲವು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಅದನ್ನು ಕೂಡ ಕೇಂದ್ರ ಸರ್ಕಾರದವರು ನಮ್ಮ ಪಾರ್ಟ್ನರ್ ಇರೋದ್ರಿಂದ ಅವರು ಕೂಡ ಇದನ್ನ ಒಪ್ಪಿಗೆಯನ್ನ ಕೊಡಬೇಕಾಗಿದೆ. ಆಮೇಲೆ ಫೇಸ್ 2-3 ಸರ್ಜಾಪುರದಿಂದ ಹೆಬ್ಬಾಳವರೆಗೂ ಕೂಡ 3A ಸರ್ಜಾಪುರದಿಂದ ಹೆಬ್ಬಾಳವರೆಗೂ ಕೂಡ ಒಂದು ಸರ್ವೆ ನಡೀತಾ ಇದೆ. ಸೊ ಅಲ್ಲಿ ಏಕೆಂದ್ರೆ ಸರ್ಜಾಪುರ ಐಲೆಕ್ಟ್ರಾನಿಕ್ ಸಿಟಿ ಅಕ್ಕಪಕ್ಕ ಎಲ್ಲ ಏನು ಅಲ್ಲಿ ಇಂಡಸ್ಟ್ರೀಸ್ ಇದೆ ಅವರೆಲ್ಲ ಕೂಡ ಸಿಟಿ ಒಳಗಡೆ ಬರಲಿಕ್ಕೆ ಇಲ್ಲಿಂದ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅದು ಕೂಡ ಸರ್ವೆ ನಡೀತಾ ಇದೆ. ಸೊ ನೆಕ್ಸ್ಟ್ ಫೇಸ್ ನಲ್ಲಿ ನಾನು ಎಲ್ಲೆಲ್ಲಿ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಸಾಧ್ಯನೋ ಅದು ಕೂಡ ಒಂದು ಸರ್ವೆ ಮಾಡಿ ಅಂತ ಹೇಳಿದ್ದೀನಿ. ಜೊತೆಗೆ ನಮ್ಮ ಈ ಒಂದು ಪ್ಯಾಸೆಂಜರ್ಸ್ ಅಲ್ಲದೆ ರೆವಿನ್ಯೂನ ಯಾವ ರೀತಿ ಎಕ್ಸಸ್ ಬೇರೆ ತರದಲ್ಲಿ ರೆವಿನ್ಯೂ ಜನರೇಟ್ ಮಾಡಬಹುದು ಅಂತೇಳಿ ನಾನು ಅವರಿಗೆ ಕೆಲವು ಅಡ್ವೈಸ್ ಕೊಟ್ಟಿದ್ದೀನಿ. ಅಡ್ವರ್ಟೈಸ್ಮೆಂಟ್ ಅಲ್ಲಿರ್ಬೋದು, ಇನ್ಸೈಡ್ ಔಟ್ಸೈಡ್ ಎಲ್ಲೆಲ್ಲಿ ಮೆಟ್ರೋ ಸ್ಟೇಷನ್ಸ್ ಇದೆ ಅಲ್ಲೆಲ್ಲ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಗಳಿಗೆ ಸ್ವಲ್ಪ ಕೆಲವು ಬ್ಯಾನ್ಗಳಿರೋದ್ರಿಂದ ಅವರು ಮಾಡೋಕ್ಕಾಗಿರಲಿಲ್ಲ. ಅದೇನು ಪಾಲಿಸಿ ಏನು ಸ್ವಲ್ಪ ಹಿಂಡ್ರೆನ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅವ್ರಿಗೆ. ಸೊ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲೂ ಕೂಡ ಸ್ವಲ್ಪ ಹಣ ಜನರೇಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇನ್ನೊಂದು ಅಡ್ವೈಸ್ ಅವ್ರಿಗೆ ನಾನು ಕೊಟ್ಟಿದ್ದೀನಿ ಅಂತಂದ್ರೆ ಗ್ರೂಪ್ ಕ್ಯಾಪ್ಟಿವ್ ಮಾಡಿಕೊಂಡು ಪವರ್ನ ಈಗ ಅವ್ರಿಗೆ ಸಬ್ಸಿಡಿಯಲ್ಲಿ ಪವರ್ ಸಿಗ್ತಾ ಇದೆ, ಬಟ್ ಇನ್ನ ಸ್ವಲ್ಪ ಒಂದು ಗ್ರೂಪ್ ಕ್ಯಾಪ್ಟಿವ್ ಅಂತ ಮಾಡಿಕೊಂಡ್ರೆ ಅವ್ರಿಗೆ ಸ್ವಂತ ಇನ್ನ ಸ್ವಲ್ಪ ಕಡಿಮೆ 1-1.5 ರೂಪಾಯಿ ಕಡಿಮೆ ದರದಲ್ಲಿ ಪವರ್ ತಗೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸೊ ಅದು ನಮ್ದು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಭಾಗತ್ವ ಇರೋದ್ರಿಂದ ಅದನ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದ್ದೀನಿ. ಯಾವ ರೀತಿ ಹಣನ ಉಳಿಸ್ಬೋದು ಅಂತೇಳಿ ನೀವು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದ್ದೀನಿ. ಅದು ಕೂಡ ಅವರು ಕೆಲವನ್ನೆಲ್ಲ ಕನ್ಸಲ್ಟ್ ಮಾಡಿಬಿಟ್ಟು, ಯಾಕೆಂದ್ರೆ ನಾನು ಪವರ್ ಮಿನಿಸ್ಟರ್ ಆದ್ರಿಂದ ಗೊತ್ತಿದೆ ನನಗೆ ಎಷ್ಟು ಪಾಸಿಬಿಲಿಟಿ ಇದೆ ಎಷ್ಟು ಉಳಿತದೆ ಗ್ರೂಪ್ ಕ್ಯಾಪ್ಟಿವ್ ಅಂತ ಮಾಡಿಕೊಂಡ್ರೆ. ಅಂದ್ರೆ ಬೇರೆಯವ್ರು ಮಾರಕ್ಕಲ್ಲ, ನಾವೇ ತಯಾರು ಮಾಡಿಕೊಂಡು ನಾವೇ ಉಪಯೋಗಿಸ್ಕೊಳ್ಳೋದು. ಇಟ್ ಇಸ್ ನಾಟ್ ಫಾರ್ ದಿ ಕಮರ್ಷಿಯಲ್ ಟು ಸೆಲ್ ಸಮನ್. ಅವಕಾಶ ಇದೆ, ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಅವ್ರಿಗೆಲ್ಲ ಕೊಡ್ಬೋದು, ಅವರು ಯಾರು ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಅವ್ರಿಗೆಲ್ಲ ಕೊಡ್ಬೋದು. ಬಟ್ ಮಿಕ್ಕಿದ ಗ್ರೂಪ್ ಕ್ಯಾಪಿಟಲ್ ಒಂದು ಆಪರ್ಚುನಿಟಿ ಇದೆ, ಅದನ್ನು ಅವ್ರಿಗೆ ನಾನು ಅಡ್ವೈಸ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಒಟ್ಟಾರೆ ಮೆಟ್ರೋ ಈಸ್ ಗೋಯಿಂಗ್ ವೆಲ್, ಜನ ಎಲ್ಲ ಸಹಕಾರ ಕೊಡ್ತಾ ಇದಾರೆ. ನಾನು ಅನೇಕ ಬಾರಿ ಮೆಟ್ರೋಲಿ ಟ್ರಾವೆಲ್ ಮಾಡಿದ್ದೀನಿ, ಒಳ್ಳೆ ಸರ್ವಿಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ. ಬಟ್ ರಾತ್ರಿ 10-11 ಗಂಟೆ ಆದ್ರೂ ಕೂಡ ಬಹಳ ಒತ್ತಡ ಇದೆ, ಬಹಳ ಜನ ಟ್ರಾವೆಲ್ ರಾತ್ರಿ 10-11 ಗಂಟೆಲ್ಲೂ ಕೂಡ ನಾನು ಎಲೆಕ್ಷನ್ ಟೈಮಲ್ಲೂ ಕೂಡ ನಾನು ಟ್ರಾವೆಲ್ ಮಾಡಿ ನೋಡಿದೆ. ಸೊ ಇನ್ನ ಸ್ವಲ್ಪ ಜಾಸ್ತಿ ರೂಟ್ಸ್ ನ ಕ್ರಿಯೇಟ್ ಮಾಡಬೇಕಾಗ್ತದೆ.
ಬೋಗಿಸು ಅವೆಲ್ಲ ಕೂಡ ಇದೆ. ಅದನ್ನ ಅವರು ಟೆಕ್ನಿಕಲ್ ಆಗಿ ಅವ್ರು ನೋಡಿ ಅವ್ರ ತೀರ್ಮಾನ ಅವ್ರಿಗೆ ಬಿಡ್ತೀವಿ. ನಾನು ಅವ್ರಿಗೆ ಒತ್ತಾಯ ಮಾಡ್ತೀನ, ಅವರು ಏನು ಜನ ಪ್ರಯಾಣ ಮಾಡ್ತಾ ಇದಾರೆ ಅದನ್ನ ಅನುಗುಣವಾಗಿ ಅವರು ತೀರ್ಮಾನ ಮಾಡ್ತಾರೆ. ಕ್ಲೀನಿನೆಸ್ ಎಲ್ಲ ಬಹಳ ಚೆನ್ನಾಗಿದೆ, ಅದು ಕೂಡ ನಾನು ಎಲ್ಲ ಕಡೆ ಕೆಲವು ಕಡೆ ಎಲ್ಲ ಗಮನಿಸಿದ್ದೀನಿ. ಬಹಳ ಪ್ರೊಫೆಷನಲ್ ಆಗಿ ನಾವ್ಯಾರು ಮಧ್ಯೆ ಇಂಟರ್ಫಿಯರ್ ಆಗದ ರೀತಿಲಿ ಅದನ್ನ ಅವರು ನಡೆಸ್ಕೊಂಡಂಗೆ ಹೋಗ್ತಾರೆ. ಇದು 26 ಈಗ ಬೈಯಪ್ಪನಹಳ್ಳಿ ಕೆಆರ್ಪುರಂ ಜುಲೈಲಿ ಆಗ್ಬೋದು. ಬೈಯಪ್ಪನಹಳ್ಳಿ ಕೆಆರ್ಪುರಂ, ಸೊ ಕೆಂಗೇರಿ ಚಲಘಟ್ಟ ಅದು ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಅಲ್ಲಿ ಆಗ್ಬೋದು. ನಾಗಸಂದ್ರ ಮಾದಾವರ ಅದು ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ಆಗ್ಬೋದು. ಹೊಸ ಲೈನು ಬೊಮ್ಸಂದ್ರ ಆರ್ವಿ ರೋಡ್ ಅದು ಅಕ್ಟೋಬರ್ ನವೆಂಬರ್ ಒಳಗಡೆ ಆಗ್ತದೆ. ನೀವೇನು ಏರ್ಪೋರ್ಟ್ ಹೇಳ್ತಾ ಇದ್ದೀರಿ, ಜೂನ್ 26 ಇಲ್ಲ ಒಂದು ಎರಡು ಬರ್ತೀವಿ ಹಿಂದೆ ಮುಂದೆ ಹೋಗ್ಬೋದು ಏರ್ಪೋರ್ಟ್. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ಕೆಆರ್ ಕೃಷ್ಣರಾಜಪುರ ಅದು ಅದೇ ಟೈಮಲ್ಲಿ ಇನ್ಸ್ಟಾಲ್ ಆಗಲಿಕ್ಕೆ ಪ್ಲಾನ್ ಆಫ್ ಆಕ್ಷನ್ ಕಮಿಷನಿಂಗ್ ಪ್ರೋಗ್ರಾಮ್. ಈಗ ಮೆಟ್ರೋ ಮೂರನೇ ಹಂತಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಓಕೆ ಮಾಡಿದೆ, ಸೊ ಅದು ಎಷ್ಟು ಕಿಲೋಮೀಟರ್ ಇರುತ್ತೆ? ಇನ್ನ ಮಾಡಿಲ್ಲಮ್ಮ, ಇಟ್ ಇಸ್ ಇನ್ ಪೆಂಡಿಂಗ್. ಕೆಲವು ಏನಾದ್ರು ಕೆಲವು ದಾಖಲೆಗಳೆಲ್ಲ ಕೇಳಿದ್ರು, ಅದನ್ನೆಲ್ಲ ಅವ್ರಿಗೆ ಕಳಿಸ್ಕೊಟ್ಟಿದೀವಿ. ಒಂದಿನ ನಾನು ಹೋಗಿ ಅವ್ರನ್ನ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ನ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡ್ಕೊಂಡು ಬರ್ತೀನಿ, ರಿಕ್ವೆಸ್ಟ್ ಮಾಡಿಕೊಂಡು ಬರ್ತೀನಿ. ಸರ್, ಮೆಟ್ರೋ ಪ್ರಾಜೆಕ್ಟ್ಗಳು ತುಂಬ ಲೇಟ್ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ ಅನ್ನೋ ಆರೋಪ ಇದೆ, ಟೈಮ್ ಲೈನ್ ಅನ್ನು ಕೊಡ್ತಾ ಇದ್ದೀರಾ? ಆರೋಪ ಮಾಡೋದೆಲ್ಲ ನಾವು ಅದಕ್ಕೆ ನೋಡಿ, ಅವ್ರ ಕಷ್ಟ ಅವ್ರು ಹೇಳ್ಕೊಂಡ್ರು ನನಗೆ ಕೆಲಸ ಮಾಡ್ಬೇಕಾದ್ರೆ ರಾತ್ರಿ ಹಗಲೊತ್ತು ಏನು ಅವ್ರಿಗೆ ಮೂವ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಕಾಂಕ್ರೀಟು ಪಿಲ್ಲರ್ಗಳು ಸಾಮಾನುಗಳೆಲ್ಲ ಮಧ್ಯರಾತ್ರಿಯಲ್ಲಿ ಅವ್ರು ಕೆಲಸ ಮಾಡಬೇಕು. ಅದಕ್ಕೆ ಅವರು ಪೊಲೀಸ್ ಅಧಿಕಾರಿಗಳ ಹತ್ರ ಮತ್ತೊಂದೆಲ್ಲ ಸ್ವಲ್ಪ ಒಂದು ಮೀಟಿಂಗ್ ಮಾಡಬೇಕು, ನಾನು ಮಾಡ್ತೀನಿ. ಯಾಕೆಂದ್ರೆ ಅಲ್ಲೆಲ್ಲ ಕಾರ್ನರ್ ಮಾಡಬೇಕಲ್ಲ ಆ ಒಂದು ಮೀಟಿಂಗ್, ಆಮೇಲೆ ಆ ಮೋಲ್ಡ್ ಹಾಕ್ಲಿಕ್ಕೆ ಏನಾದರೂ ಕಾಂಕ್ರೀಟ್ ಹಾಕ್ಲಿಕ್ಕೆ ವೆಹಿಕಲ್ಸ್ ದೊಡ್ಡ ದೊಡ್ಡ ವೆಹಿಕಲ್ ಹೋಗ್ಬೇಕಲ್ಲ, ಅದಕ್ಕೆ ಪೊಲೀಸರು ಸ್ವಲ್ಪ ಸಹಕಾರ ಕೊಡಬೇಕು, ಸಾರ್ವಜನಿಕರು ಸಹಕಾರ ಕೊಡಬೇಕು. ಸೊ ಅವರೆಲ್ಲ ಇಷ್ಟು ದಿನ ಕೆಲಸ ಎಲ್ಲ ರಾತ್ರಿ ಹೊತ್ತು ನಡೀತಾ ಇದೆ, ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಕೆಲಸ. ಸರ್, ಏನೇ ಮೆಟ್ರೋ ಪಿಲ್ಲರ್ ದುರಂತ ತಮ್ಮ ಗಮನಕ್ಕೂ ಕೂಡ ಇದೆ ಸರ್, ಸುರಕ್ಷತೆ ಮತ್ತೆ ಭದ್ರತೆ ವಿಚಾರವಾಗಿ ಏನಾದರೂ ಮಾತುಕತೆ ಆಯ್ತಾ ಸರ್? ಅದನ್ನೇ ಮೇಜರ್ ಪಾಯಿಂಟ್ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಹಗಲತ್ತು ಮಾಡೋ ಕೆಲಸ ಮಾಡ್ಬೇಕಾ ರಾತ್ರಿ ಹೊತ್ತು ಮಾಡ್ಬೇಕಾ? ವರದಿ ಏನಾಯ್ತು ಅನ್ನುವಂಥದ್ದು ಇನ್ನೂ ಕೂಡ ಕ್ಲಾರಿಟಿ ಇರಲಿಲ್ಲ. ಮಾತಾಡೋಣ, ಟೈಮ್ ಬರಲಿ. ಫಸ್ಟ್ ಪಾಸಿಟಿವ್ ಇಲ್ಲ ನೆಗೆಟಿವ್ ಆಗೋಣ. ಥ್ಯಾಂಕ್ ಯು, ನಮಸ್ಕಾರ.